ಕಾಪಾಡಬೇಕಾಗಿದೆ ಅದನ್ನು ಸಹ ಕಾಪಾಡಿಕೊಂಡು ಜನರಿಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ತಿಳಿಸಿಕೊಂಡು ಈ ಒಂದು ಕೇಸಿಗೆ ನ್ಯಾಯವನ್ನು ದೊರಕಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಬೀಳ್ತಾ ಇದ್ದೇವೆ ಜೊತೆನಲ್ಲಿ ಈಗ ಈ ಒಂದು ಪ್ರಕರಣದಲ್ಲಿ ಸ್ವತಃ ವಿಕ್ಟಿಮ್ ಆ ಒಂದು ಹೆಣ್ಣು ಮಗಳು ಈ ಒಂದು ಪ್ರಕರಣದಲ್ಲಿ ಬಂದು ನೋ ಹೇಳಿಕೆಯನ್ನ ಕೊಟ್ಟು ಅದರ ಮೇಲೆ 164 ಆಗಿದೆ ಮತ್ತೆ 161 ಆಗಿದೆ ಸ್ಪಾಟ್ ಮಾಜರ್ ಆಗಿದೆ ಮೆಡಿಕಲ್ ಆಗಿದೆ ಎಲ್ಲಾ ಮುಗಿದಿದೆ ಈಗ ನಮ್ಮ ಮುಂದೆ ಇರುವಂತ ಪ್ರಶ್ನೆ ಏನು ಅಂತಂದ್ರೆ ಸಾರ್ವಜನಿಕರ ವಲಯದಲ್ಲಿ ಒಂದು ಎರಡು ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ ಒಂದು ಇಷ್ಟೆಲ್ಲಾ ಪ್ರಕ್ರಿಯೆ ಆಗಿದೆ ಇದುವರೆಗೂ ಪೊಲೀಸರು ಆರೋಪಿಯನ್ನ ಬಂಧಿಸಲಿಲ್ಲ ನಿಮ್ಮ ಪ್ರಕಾರ ಈ ಕೇಸಿನಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಬೇಕಾಗಿತ್ತೆ ಅಥವಾ ಸರ್ಕಾರ ಆತನನ್ನು ಚುನಾವಣೆ ಪ್ರಚಾರಕ್ಕೆ ಕರೀತಾರದು ಸರಿನಾ ಅಥವಾ ಆತನನ್ನು ಬಂಧಿಸಿ ತನಿಖೆ ಮಾಡಬೇಕಾಗಿತ್ತ ಇಲ್ಲ ಅನ್ನೋ ಒಂದು ವಿಚಾರಗಳನ್ನು ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಳ್ಳಬಹುದು ಯಾಕಂತಂದ್ರೆ ಬೇರೆ ಯಾರಾದರೂ ಸಾಮಾನ್ಯ ಜನರು ಅತ್ಯಾಚಾರ ಪ್ರಕರಣದ ಒಳಗಾಗಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಆತನನ್ನ ಬಂಧಿಸ್ತಾ ಇದ್ರು ಬಟ್ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಬಂಧನದ ಒಂದು ವಿಚಾರಣೆ ಬಂದಿಲ್ಲ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರು ಆರೋಪಿಯನ್ನ ಚುನಾವಣೆ ಪ್ರಚಾರಕ್ಕೆ ಬಾ ಅಂತ ಕರೀತಾ ಇದಾರೆ ನಿಜವಾಗ್ಲೂ ಒಂದು ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿ ಅಂಡರ್ ದ ಪ್ರಾವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಆಗಿ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇಟ್ಕೊಂಡು ಒಂದು ಅತ್ಯಾಚಾರ ಪ್ರಕರಣದಲ್ಲಿರುವ ಆರೋಪಿಯನ್ನ ಚುನಾವಣೆಗೆ ಪ್ರಚಾರಕ್ಕೆ ಕರೆಯಬಹುದಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ಯೋಚಿಸದೆ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಸರ್ಕಾರದ ಗವರ್ಮೆಂಟ್ ಮಿಷನರಿನ ಯಾವ ರೀತಿ ಆರೋಪಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾನೆ ಮುಖ್ಯಮಂತ್ರಿ ಆದವರು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಗೃಹ ಮಂತ್ರಿ ಅವರು ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಹೊರಿಸ್ತಾ ಇದ್ದಾರೆ ಈ ಒಂದು ಕೇಸಿನಲ್ಲಿ ಆರೋಪಿ ಜಸ್ಟ್ ಬಿಕಾಸ್ ಈಸ್ ಎಕ್ಸ್ ಮಂತ್ರಿ ಪ್ರೆಸೆಂಟ್ ಎಂಎಲ್ಎ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಮತ್ತೆ ಆಡಳಿತ ಪಕ್ಷದ ಒಬ್ಬ ಎಂಎಲ್ಎ ಅನ್ನೋ ಪಕ್ಷಕ್ಕೆ ಆತನನ್ನು ಬಂಧಿಸಲಿಲ್ಲ ನೀವು ಹೇಳಿ ಆರೋಪಿಯನ್ನು ಬಂಧಿಸಬೇಕೇ ಬೇಡವೇ ಆತ ಓಡಾಡಿಕೊಂಡಿರ್ಲಿನ ಬಂಧಿಸಬೇಕು ಅಂತಂದ್ರೆ ಕಾರಣಗಳು ಸಾಕಷ್ಟು ಇವೆ 376 ಕೇಸ್ ಇದೆ ಬಂಧಿಸಬಾರದು ಅಂತಂದ್ರೆ ಯಾಕೆ ಬಂಧಿಸಬಾರದು ಆ ವಿಚಾರವನ್ನು ಸಹ ನೀವು ಎಲ್ಲ ಹಂಚಿಕೊಳ್ಬಹುದು ಜಸ್ಟ್ ಬಿಕಾಸ್ ಈಸ್ ರಿಚ್ ಆತ ಶ್ರೀಮಂತ ಇರಬಹುದು ಆತ ಎಂಎಲ್ಎ ಇರ್ಬೋದು ಮಾಜಿ ಮುಖ್ಯಮಂತ್ರಿ ಇರ್ಬೋದು ಕಾನಿನ ಮುಂದೆ ಎಲ್ಲರೂ ಒಂದೇ ಆದರೆ ಈ ಕರ್ನಾಟಕದ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರು ಕೇಸಿನ ತೀವ್ರತೆಯನ್ನು ಅರಿತು ಸಂವಿಧಾನಿಕ ಹುದ್ದೆಯಲ್ಲಿ ಕೂತ್ಕೊಂಡು ಒಬ್ಬ ಆರೋಪಿಯನ್ನ 376 ಕೇಸ್ ಅಲ್ಲಿ ಆರೋಪಿಯನ್ನ ಚುನಾವಣೆ ಪ್ರಚಾರಕ್ಕೆ ಕರೀತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಆಡಳಿತ ಕುಸಿದು ಹೋಗಿದೆ ಯಾವ ರೀತಿ ಗೌರವ ಸರ್ಕಾರದ ಏನೋ ಯಂತ್ರವನ್ನ ದುರುಪಯೋಗ ಮಾಡಲಾಗುತ್ತಿದೆ ಯಾವ ರೀತಿ ಆರೋಪಿಗೆ ಬೆನ್ನಿಗೆ ಸರ್ಕಾರ ನಿಂತಿದೆ ಅನ್ನೋ ಒಂದು ವಿಚಾರವನ್ನ ಖುದ್ದು ಯಡಿಯೂರಪ್ಪನವರೇ ಒಪ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ನಿಜವಾಗ್ಲೂ ಈ ಕೇಸಿನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇಲ್ಲ ನಿಜವಾಗ್ಲೂ ಜನರು ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡಕ್ಕೆ ಮುಂಚೆ ಪೊಲೀಸರು ಆರೋಪಿಯನ್ನ ಬಂಧಿಸಬೇಕು ಅಂತ ಈ ಮೂಲಕ ಹೇಳುತ್ತಾ ಜೊತೆನಲ್ಲಿ ನಿಮ್ಮ ಒಂದು ಒಪಿನಿಯನ್ ಅನ್ನು ಸಹ ತಾವು ರುಜುವಾತು ಮಾಡಬೇಕಾದಂತ ಪರಿಸ್ಥಿತಿ ಬರ್ತದೆ ಮಾನ್ಯ ಯಡಿಯೂರಪ್ಪನವರಿಗೆ ನಿಮ್ ಕೈಯಲ್ಲಿ ಅರೆಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ರಿಸೈನ್ ಮಾಡಿ ಮನೆಗೆ ಹೋಗಿ ಅಂತ ಈ ಮೂಲಕ ಹೇಳುತ್ತಾ ಐ ಥಿಂಕ್ ಯಡಿಯೂರಪ್ಪ ಶುಡ್ ರಿಸೈನ್ ಇನ್ ಕೇಸ್ ಆರೋಪಿಯನ್ನು ಬಂಧಿಸಲು ಅವರು ಅಡ್ಡ ಬರೋದಾದ್ರೆ ಯಡಿಯೂರಪ್ಪ ಅವರು ರಿಸೈನ್ ಮಾಡಿ ಮನೆಗೆ ಹೋಗಿ ಯಾರೋ ಒಬ್ಬರು ನಡೆಸ್ತಾರೆ ಯಾರೋ ಒಬ್ಬರು ಕೂತ್ಕೊಂಡು ಆಡಳಿತ ಮಾಡ್ತಾರೆ ಜನರಿಗೆ ನ್ಯಾಯ ಕೊಡಿಸ್ತಾರೆ ಅಂತ ಈ ಮೂಲಕ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್